ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಇವತ್ತು ಕೂಡ ಒಂದು ವಿಶೇಷವಾದ ಟಾಪಿಕ್ ಮೇಲೆ ನಾನು ಮಾತನಾಡ್ತೀನಿ ಇವತ್ತು ಏನೋ ಒಂದು ಸ್ಪೆಷಲ್ ಡೇ ಅಂತ ಅನ್ನಿಸ್ತಾ ಇದೆ ಮಾರ್ನಿಂಗ್ ಓನ್ಲಿ ಸಿಕ್ಸ್ ಥರ್ಟಿ ಫೈ ಇದೆ ಟೈಮ್ ಆದರೂ ಕೂಡ ಒನ್ ಆಫ್ ದಿ ಬ್ರೈಟೆಸ್ಟ್ ಸನ್ ರೈಸ್ ಇವತ್ತು ನಾನು ನೋಡ್ತಾ ಇದ್ದೀನಿ ಇಷ್ಟು ಸನ್ ಬ್ರೈಟ್ಸ್ ಬ್ರೈಟ್ ಆಗಿರುವಂಥ ಸನ್ನು ಇಷ್ಟು ಅತಿ ಕಡಿಮೆ ಸಮಯದಲ್ಲಿ ಭಾಳ ತಿಂಗಳುಗಳ ನಂತರ ನಾನು ಇವತ್ತು ನೋಡ್ತಾ ಇದ್ದೀನಿ ಒನ್ ಆಫ್ ದಿ ಫೈನ್ ಡೇ ಒನ್ ಆಫ್ ದಿ ಸನ್ನಿ ಡೇ ಅಂತ ಹೇಳ್ಬೋದು ಇವತ್ತು ನಾನು ಹೇಳಲು ಹೊರಟಿರುವಂಥ ಟಾಪಿಕ್ ಹೆಸರು ಕೊಲೆಸ್ಟ್ರಾಲ್ ಎಸ್ ಕೊಲೆಸ್ಟ್ರಾಲ್ ಭೂತ ಏನಾದರೂ ನಿಮ್ಮ ತಲೆಯಲ್ಲಿ ಸೇರಿಕೊಂಡಿದ್ರೆ ಅವಶ್ಯಕವಾಗಿ ವಿಡಿಯೋ ಸಂಪೂರ್ಣವಾಗಿ ನೋಡಿ ಕೊಲೆಸ್ಟ್ರಾಲ್ ಬಗ್ಗೆ ಇರುವಂಥ ಮಿಸ್ಕನ್ಸೆಪ್ಷನ್ ತಪ್ಪು ತಿಳುವಳಿಕೆ ಒಳ್ಳೆ ಜ್ಞಾನ ಎಲ್ಲವನ್ನೂ ನಾನು ಈ ವಿಡಿಯೋದಲ್ಲಿ ಹಂಚಲಿಕ್ಕೆ ಇದ್ದೇನೆ ಕೊಲೆಸ್ಟ್ರಾಲ್ ಬಗ್ಗೆ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಅದರ ಮೇಲಿರುವಂಥ ಕೆಲವೊಂದು ತಪ್ಪು ತಿಳುವಳಿಕೆಗಳ ಬಗ್ಗೆ ನಾನು ಮಾಹಿತಿ ನೀಡ್ತೀನಿ ಒಂದೇದ್ದು ಕೊಲೆಸ್ಟ್ರಾಲ್ ನೀವೇನಾದರೂ ಅತ್ಯಂತ ಕೆಟ್ಟ ವಸ್ತು ಅಂತ ನೀವು ತಿಳ್ಕೊಂಡಿದ್ರೆ ನಿಮ್ಮಷ್ಟು ಮೂರ್ಖರು ಈ ಜಗತ್ತಿನಲ್ಲಿ ಯಾರೂ ಇಲ್ಲ ಅಕಸ್ಮಾತ್ ನಿಮ್ಮ ರಿಪೋರ್ಟಲ್ಲಿ ಕೊಲೆಸ್ಟ್ರಾಲ್ ಟೂ ಹಂಡ್ರೆಡ್ ಅಂತ ನಾರ್ಮಲ್ ರೇಂಜ್ ಅಂತ ಇರುತ್ತೆ ಓಕೆ ಆ ಟೂ ಹಂಡ್ರೆಡ್ ಮೇಲೆ ಕಿಂಚಿತ್ತು ಸ್ವಲ್ಪ ಆದರೂ ಕೂಡ ಏನೋ ಆಗುತ್ತೆ ಅನ್ನೋದು ಒಂದು ಭಯ ಇರುತ್ತೆ ಎಲ್ರಿಗೂ ಕೂಡ ಆ ರೀತಿಯಾದ ಭಯ ಅಂಥದ್ದೇನು ವಿಷಯ ಇದರಲ್ಲಿ ಇರೋದಿಲ್ಲ ಒನ್ನೆದ್ದು ಕೊಲೆಸ್ಟ್ರಾಲ್ ಇಲ್ಲದೆ ಬದುಕಿಲ್ಲ ಕೊಲೆಸ್ಟ್ರಾಲ್ ಇಲ್ಲದೆ ಜೀವನವಿಲ್ಲ ಕೊಲೆಸ್ಟ್ರಾಲ್ ಇಲ್ಲದೆ ಬಾಡಿಯಲ್ಲಿ ಯಾವುದೇ ಥರದ್ದು ಇಂಪಾರ್ಟೆಂಟ್ ಮೆಕ್ಯಾನಿಸಮ್ ಸಿಂಥಸಿಸ್ ಅಥವಾ ಮೆಟಬಾಲಿಸಮ್ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ನಿಮ್ಮ ಕೊಲೆಸ್ಟ್ರಾಲ್ ಅವಶ್ಯಕತೆಗಿಂತ ಕಡಿಮೆ ಇದ್ದರೂ ಕೂಡ ಅದು ಡೇಂಜರು ಇದು ಯಾವಾಗಲೂ ನೆನ್ಪಿಟ್ಕೊಳ್ಳಿ ಕೇವಲ ಹೆಚ್ಚಿದ್ರೆ ಅಷ್ಟು ಡೇಂಜರ್ ಇಲ್ಲ ಆದರೆ ಕಡಿಮೆ ಇದ್ದರೆ ಮಾತ್ರ ತುಂಬ ಡೇಂಜರು ಹೇಗೆ ಲೋ ಬಿ ಪಿಯಿಂದ ಸಮಸ್ಯೆಗಳಾಗುತ್ತೆ ಲೋ ಡಯಾಬಿಟಿಸಿಂದ ಲೋ ಶುಗರ್ ಆದರೆ ಡಯ ಸಮಸ್ಯೆಗಳು ಎದುರಾಗ್ತದೆ ಅದೇ ರೀತಿ ಕೊಲೆಸ್ಟ್ರಾಲ್ ಕೂಡ ಇಷ್ಟೇ ಇರಬೇಕು ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಆಗಬಾರ್ದು ಓಕೆ ಇದು ಯಾವಾಗಲೂ ನೆನ್ಪಿಟ್ಕೊಳ್ಳಿ ಕೊಲೆಸ್ಟ್ರಾಲ್ ಒಂದು ಅತ್ಯುತ್ತಮವಾದ ಮತ್ತು ಬಹಳ ಉಪಯೋಗಕಾರಿಯಾದ ಒಂದು ವಸ್ತು ದೇಹದಲ್ಲಿ ಇನ್ನು ಎರಡನೇ ಕನ್ಸೆಪ್ಷನ್ನು ಹೊಟ್ಟೆ ಬಂದರೆ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತೆ ಹೊಟ್ಟೆ ದಪ್ಪ ಆದರೆ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತೆ ಅನ್ನೋದೊಂದು ತಪ್ಪು ತಿಳುವಳಿಕೆ ಇದೆ ಅಫ್ಕೋರ್ಸ್ ಓವರ್ ಒಬೆಸಿಟಿ ಏನು ನೂರು ನೂರಕ್ಕಿಂತ ನೂರ ಇಪ್ಪತ್ತು ನೂರ ಹತ್ತು ಕೆ ಜಿ ನೀವೇನಾದರೂ ತೂಕ ಇತ್ತು ಅಂದರೆ ಕೆಲವೊಂದು ಸರಿ ಕೊಲೆಸ್ಟ್ರಾಲ್ ಹೆಚ್ಚಾಗುವಂಥ ಸಾಧ್ಯತೆ ಇರ್ತದೆ ಆದರೆ ಸುಮ್ಮನೆ ಹೊಟ್ಟೆ ಮುಂದೆ ಬಂದರೆ ಕೊಲೆಸ್ಟ್ರಾಲ್ ಹೆಚ್ಚು ಅಂತ ಹಾಗೆ ಏನು ಅದಕ್ಕೆ ಯಾವುದೇ ಥರದ ಲಿಂಕ್ ಇಲ್ಲ ಕೊಲೆಸ್ಟ್ರಾಲ್ ಅಂದರೆ ರಕ್ತನಾಳಗಳಲ್ಲಿ ಶೇಖರಣೆ ಆಗುವಂಥ ಕೊಬ್ಬಿನ ಅಂಶಕ್ಕೆ ಕೊಲೆಸ್ಟ್ರಾಲ್ ಅಂತಾರೆ ವಿನಃ ನಿಮ್ಮ ಹೊಟ್ಟೆ ಮುಂದೆ ಬಂದರೆ ಅದಕ್ಕೆ ಕೊಲೆಸ್ಟ್ರಾಲ್ ಹೆಚ್ಚಾಯಿತು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹೊಟ್ಟೆಯಲ್ಲಿ ಇರುವಂಥ ಜಮಾವಣೆ ಆಗುವಂಥ ಏನು ಫ್ಯಾಟ್ ಇದೆ ಅದಕ್ಕೆ ಅಡಿಪೋಸ್ ಫ್ಯಾಟ್ ಅಂತಾರೆ ಅಥವಾ ಅಡಿಪೋಸ್ ಟಿಶ್ಯೂಸ್ ಅಂತಾರೆ ಸೊ ಹೀಗಾಗಿ ಹೊಟ್ಟೆ ಒಳಗೆ ಹೊಟ್ಟೆ ಬರೋದಕ್ಕೂ ಕೊಲೆಸ್ಟ್ರಾಲ್ ಹೆಚ್ಚಾಗೋದಕ್ಕೂ ಯಾವುದೇ ಥರದ ಸಂಬಂಧ ಇಲ್ಲ ಆಮೇಲೆ ಥರ್ಡ್ ಮಿಸ್ಕನ್ಸೆಪ್ಷನ್ನು ಯಾರೇ ಒಬ್ಬರು ಕೊಲೆಸ್ಟ್ರಾಲ್ ರಿಪೋರ್ಟ್ ಮಾಡಿಸಿದಾಗ ಕೊಲೆಸ್ಟ್ರಾಲು ಇನ್ನೂರಕ್ಕಿಂತ ಒಂಚೂರು ಜಾಸ್ತಿ ಇನ್ನೂರ ಹತ್ತು ಇನ್ನೂರ ಮೂವತ್ತು ಇನ್ನೂರ ಐವತ್ತು ಇದ್ದರೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಾಗ್ ಸತ್ತೇ ಹೋಗ್ತಾರೆ ಅನ್ನೋದೊಂದು ಇರ್ತಾರೆ ಕೊಲೆಸ್ಟ್ರಾಲ್ ಹೆಚ್ಚಾಗೋದ್ರಿಂದ ನೀವು ಸಾಯೋದಿಲ್ಲ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತೆ ಹೆಚ್ಚಾಗಿ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅನ್ನೋ ಒಂದು ಭಯದಿಂದ ಸಾಯ್ತಿರೋ ವಿನಃ ಕೊಲೆಸ್ಟ್ರಾಲ್ನಿಂದ ಸಾಯೋದಿಲ್ಲ ಓಕೆ ಇದೇನು ಮಿಸ್ಕನ್ಸೆಪ್ಷನ್ ಇದೆ ಇದು ಯಾವತ್ತೂ ಕೂಡ ತಲೆಯಿಂದ ಹಾಕಿ ಆಮೇಲೆ ಕೊಲೆಸ್ಟ್ರಾಲ್ ಅಕಸ್ಮಾತ್ ಹೆಚ್ಚಾಗಿದ್ದೆ ಆದಲ್ಲಿ ಅದ್ರ ಹಿಂದೆ ಇರುವಂಥ ಕಾರಣಗಳೇನು ಅಂತ ನಾನು ಹೇಳ್ತೀನಿ ಒನ್ನೇದು ಮೋಸ್ಟ್ ಇಂಪಾರ್ಟೆಂಟ್ ಕಾರಣ ಸ್ಮೋಕಿಂಗ್ ಎಸ್ ಸಿಗರೆಟ್ ಸ್ಮೋಕಿಂಗಿಂದ ಹೈಯೆಸ್ಟ್ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತೆ ಸ್ಪೆಷಲಿ ಏನಿದೆ ಹೆಚ್ ಡಿ ಎಲ್ ಎಲ್ ಡಿ ಎಲ್ ಅಂತ ನಾನು ಮುಂದೆ ಹೇಳ್ತೀನಿ ಲೋ ಡೆನ್ಸಿಟಿ ಲಿಪೋ ಪ್ರೋಟೀನ್ ಏನಂದರೆ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಏನಿದೆ ಹೈ ಆಗುತ್ತೆ ಯಾರು ಹೈಯೆಸ್ಟ್ ಸ್ಮೋಕಿಂಗ್ ಯಾರು ಮಾಡ್ತಾರೆ ದಿನನಿತ್ಯವೂ ಐದಕ್ಕಿಂತ ಹೆಚ್ಚು ಸಿಗರೆಟ್ ಯಾರು ಸೇರ್ತಾರೆ ಅವರಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಾಗುವಂಥ ಸಾಧ್ಯತೆ ಇರ್ತದೆ ಆಮೇಲೆ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಜಂಕ್ ಫುಡ್ ಎಸ್ ಯಾರು ಹೋಟೆಲ್ ತಿಂಡಿಗಳನ್ನು ಯಾರು ಅತಿಯಾಗಿ ಸೇವನೆ ಮಾಡ್ತಾರೆ ಡೀಪ್ ಫ್ರೈಡ್ ಐಟಮ್ಸ್ ಫ್ರೆಂಚ್ ಫ್ರೈಸ್ ಆಗಿರ್ಬೋದು ಈ ಗೋಬಿ ಮಂಚೂರಿ ಆಗಿರ್ಬೋದು ಪಿಜ್ಜಾ ಆಗಿರ್ಬೋದು ಆಮೇಲೆ ಈ ಫಿಂಗರ್ ಚಿಪ್ಸ್ ಅಂತ ಆಗಿರ್ಬೋದು ಪ್ಯಾಕ್ಡ್ ಸ್ನ್ಯಾಕ್ಸ್ ಐಟಮ್ ಆಲೂ ಚಿಪ್ಸು ಈ ರೀತಿಯಾದ ಆಮೇಲೆ ಯಾವುದೇ ಥರದೊಂದು ಪ್ಯಾಕ್ಡ್ ಐಟಮ್ ಇರ್ಬೋದು ಮನೆ ಬಿಟ್ಟು ಆಚೆ ಆಚೆಯಿಂದ ತರುವಂಥ ಯಾವುದೇ ಒಂದು ಡೀಪ್ ಫ್ರೈಡ್ ಐಟಮ್ಸ್ ಇರ್ಬೋದು ಅವು ದಿನನಿತ್ಯವೂ ನೀವು ಸೇವನೆ ಮಾಡ್ತಾಯಿದ್ರೆ ನಿಮ್ಮ ಮಗು ಕೂಡ ಸೇವನೆ ಮಾಡ್ತಾಯಿದ್ರು ಕೂಡ ಚಿಕ್ಕ ವಯಸ್ಸಿನಲ್ಲಿಯೂ ಕೊಲೆಸ್ಟ್ರಾಲ್ ಬಿ ಪಿ ಶುಗರ್ ಬರುವಂಥ ಸಾಧ್ಯತೆ ಇರ್ತದೆ ಮಗು ಚಿಕ್ಕದಾದರೂ ಕೂಡ ಸೊ ಹೀಗಾಗಿ ಜಂಕ್ ಫುಡ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಓಕೆ ಆಮೇಲೆ ಥರ್ಡು ಲ್ಯಾಕ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ ಬೈಕಲ್ಲಿ ಹೋಗೋದು ಬೈಕಲ್ಲಿ ಬರೋದು ಕಾರಲ್ಲಿ ಹೋಗೋದು ಕಾರಲ್ಲಿ ಬರೋದು ಹೋಗಿ ಆಫೀಸಲ್ಲಿ ಕೂತ್ಕೊಳ್ಳೋದು ಮನೆಗೆ ಬಂದು ಮಲ್ಕೊಂಡ್ಬಿಡೋದು ಈ ರೀತಿಯಾದ ಯಾವುದೇ ಕಾರಣಕ್ಕೂ ಫಿಸಿಕಲ್ ಆ್ಯಕ್ಟಿವಿಟೀಸೇ ಇಲ್ಲ ಅಂದರೂ ಕೂಡ ನಿಮ್ಮ ಕೊಲೆಸ್ಟ್ರಾಲ್ ಹೆಚ್ಚಾಗುವಂಥ ಸಾಧ್ಯತೆ ಇರ್ತದೆ ಅಕಸ್ಮಾತ್ ಕೊಲೆಸ್ಟ್ರಾಲ್ ಹೆಚ್ಚಾಗಿದ್ದಾದಲ್ಲಿ ಏನು ಲಕ್ಷಣಗಳು ಇರ್ತವೆ ಮನುಷ್ಯನಲ್ಲಿ ಯಾವುದೇ ಥರದ ಲಕ್ಷಣಗಳು ಅದು ಹೊರಗಡೆ ತೋರಿಸೋದಿಲ್ಲ ಓಕೆ ಕೇವಲ ರಕ್ತನಾಳಗಳಲ್ಲಿ ಶೇಖರಣೆ ಆಗ್ತಾ ಇರ್ತದೆ ವಿನಃ ಯಾವುದೇ ಲಕ್ಷಣಗಳನ್ನು ಅದು ತೋರಿಸ್ತೋದಿಲ್ಲ ಓಕೆ ನಿಮ್ಮ ಕೊಲೆಸ್ಟ್ರಾಲ್ ಆದರೂ ಕೂಡ ಯಾವುದೇ ಲಕ್ಷಣಗಳು ಅದು ತೋರಿಸೋದಿಲ್ಲ ಓಕೆ ಇದು ಯಾವಾಗಲೂ ನೆನ್ಪಿಟ್ಕೊಳ್ಳಿ ಆಮೇಲೆ ರಿಪೋರ್ಟಿಂಗ್ ಬಗ್ಗೆ ನೀವು ಯೂಶುವಲಿ ಕೊಲೆಸ್ಟ್ರಾಲ್ ಯಾರು ಚೆಕ್ ಮಾಡಿಸ್ತಾರೆ ಯಾಕೆ ಚೆಕ್ ಮಾಡಿಸ್ತಾರೆ ಅಂದರೆ ಯಾರು ಕೂಡ ಸರ್ವೇ ಸಾಮಾನ್ಯವಾಗಿ ಕೊಲೆಸ್ಟ್ರಾಲ್ ಹೋಗಿ ಚೆಕ್ ಮಾಡಿಸೋದಿಲ್ಲ ಓಕೆ ಯಾವಾಗ ಚೆಕ್ ಮಾಡಿಸ್ತಾರೆ ಅಂದರೆ ಯಾವುದೋ ಒಂದು ಕಾರಣಕ್ಕೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದರೆ ಅಥವಾ ಯಾವುದೋ ಒಂದು ಆಪ್ರೇಷನ್ ಏನಾದರೂ ಇದ್ದರೆ ಅಥವಾ ಹಾರ್ಟ್ ಹಾರ್ಟಿಗೆ ಸಂಬಂಧಿತ ಏನಾದರೂ ಕಾಯಿಲೆಗಳು ನಿಮಗೆ ಬಂದಿದ್ದರೆ ಅಥವಾ ಬಿ ಪಿ ಏನಾದರೂ ಇತ್ತೀಚೆಗೆ ಬಂದಿದ್ದರೆ ನಿಮ್ಮ ಒಬ್ಬ ದೊಡ್ಡ ಡಾಕ್ಟ್ರ್ ಹತ್ರ ಹೋದಾಗ ಅವರೇನಾದರೂ ಕೊಲೆಸ್ಟ್ರಾಲ್ ಚೆಕಿಂಗ್ ಮಾಡಿಸ್ಬಹುದು ಇಲ್ಲದಿದ್ದರೆ ಸರ್ವೇ ಸಾಮಾನ್ಯವಾಗಿ ಯಾರೂ ಕೂಡ ತಾಲೂಕಾ ಲೆವೆಲಲ್ಲಿ ಚಿಕ್ಕ ಪುಟ್ಟ ಸಮಸ್ಯೆಗಳಿಗೆ ಯಾರೂ ಕೂಡ ಲಿಪಿಡ್ ಪ್ರೊಫೈಲ್ ಅನ್ನುವಂಥದ್ದು ಯಾರೂ ಕೂಡ ಮಾಡಿಸೋದಿಲ್ಲ ಆಗ ಚೆಕ್ ಮಾಡಿಸಿದಾಗ ನಿಮ್ಮ ಕೊಲೆಸ್ಟ್ರಾಲ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಓಕೆ ಆಟ್ ರಿಪೋರ್ಟ್ ನೋಡ್ತೀರಾ ಕೊಲೆಸ್ಟ್ರಾಲ್ ಇನ್ನೂರ ಮೇಲೆ ಇರ್ತೀವಿ ಇನ್ನೂರ ಹತ್ತು ಇನ್ನೂರ ಮೂವತ್ತು ಇನ್ನೂರ ನಲ್ವತ್ತು ಇನ್ನೂರೈವತ್ತು ಮುನ್ನೂರು ಮುನ್ನೂರೈವತ್ತು ಅದನ್ನು ನೋಡಿಬಿಟ್ಟು ಇಂಟರ್ನೆಟ್ಟಲ್ಲಿ ಹೋಗಿ ಟೈಪ್ ಮಾಡ್ತೀರಾ ವಾಟ್ ಏ ವಾಟ್ ಈಸ್ ದ ನಾರ್ಮಲ್ ರೇಂಜ್ ಆಫ್ ಕೊಲೆಸ್ಟ್ರಾಲ್ ಅಲ್ಲಿ ಇನ್ನೂರಂತ ಬರ್ತದೆ ನಿಮ್ಮ ಮುಂದೆ ಇನ್ನೂರ ಐವತ್ತಿರುತ್ತೆ ವಾಟ್ ವಿಲ್ ಬಿ ಹ್ಯಾಪನ್ ಇಫ್ ಕೊಲೆಸ್ಟ್ರಾಲ್ ಈಸ್ ಹೈ ಸಡನ್ಲಿ ಗೂಗಲ್ ಪೇಜ್ ಓಪನ್ ಆಗುತ್ತೆ ಕೊಲೆಸ್ಟ್ರಾಲ್ ಹೈ ಆದರೆ ಹಾರ್ಟ್ ಅಟ್ಯಾಕ್ ಆಗಿ ಇನ್ನೇನು ಹತ್ತೇ ನಿಮಿಷದಲ್ಲಿ ಸತ್ತು ಹೋಗ್ತೀರಾ ಅಂತ ಬರುತ್ತೆ ನೀವು ಸಾಯ್ಲಿಕ್ಕೆ ರೆಡಿ ಆಗಿಬಿಡ್ತೀರ ಓಕೆ ಇಷ್ಟ ಆಗುತ್ತೆ ಬಟ್ ಮೇನ್ ಪ್ರಾಬ್ಲಮ್ ಏನು ಅಂದರೆ ನೀವು ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತೆ ಹೆಚ್ಚಾಗಿ ಅದರಿಂದ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಚಿಂತೆಯಿಂದ ಸಾಯ್ತಾ ಇರ್ತೀರ ವಿನಃ ಯಾವತ್ತೂ ಕೂಡ ಕೊಲೆಸ್ಟ್ರಾಲ್ ಹೆಚ್ಚಾಗಿ ಯಾರೂ ಕೂಡ ಹಾರ್ಟ್ ಅಟ್ಯಾಕ್ ಆಗೇ ಆಗುತ್ತೆ ಅನ್ನೋದೊಂದು ಏನೇನು ಗ್ಯಾರಂಟಿ ಇಲ್ಲ ಓಕೆ ಇಷ್ಟು ನೆನ್ಪಿಟ್ಕೊಳ್ಳಿ ರಿಪೋರ್ಟಲ್ಲಿ ಕೇವಲ ಕೊಲೆಸ್ಟ್ರಾಲ್ ಹೆಚ್ಚಾದರೆ ಏನೋ ಆಗುತ್ತೆ ಅನ್ನೋದು ಒಂದು ತಪ್ಪು ತಿಳುವಳಿಕೆ ಅದರಲ್ಲಿ ಹೆಚ್ ಎಲ್ ಎಷ್ಟಿದೆ ಎಲ್ ಎಲ್ ಎಷ್ಟಿದೆ ಅಂತ ನೋಡಬೇಕು ಹೆಚ್ ಡಿ ಅಂದರೆ ಹೈ ಡೆನ್ಸಿಟಿ ಲೀಪೋ ಪ್ರೋಟೀನು ಎಲ್ ಡಿ ಅಂದರೆ ಲೋ ಡೆನ್ಸಿಟಿ ಲೀಪೊ ಪ್ರೋಟೀನು ಹೆಚ್ ಡಿ ಅಂದರೆ ಗುಡ್ ಕೊಲೆಸ್ಟ್ರಾಲು ಎಲ್ ಡಿ ಅಂದರೆ ಬ್ಯಾಡ್ ಕೊಲೆಸ್ಟ್ರಾಲ್ ಓಕೆ ಇದು ನೆನಪಿಟ್ಕೊಳ್ಳಿ ಕೇವಲ ಹೆಚ್ ಡಿ ಕೊಲೆಸ್ಟ್ರಾಲ್ ಏನೇ ಒಂದು ಬ್ರಾಡ್ ನೇಮ್ ಅಷ್ಟೇ ಒಳಗಡೆ ಹೆಚ್ ಡಿ ಎಲ್ ಬರುತ್ತೆ ಅದರೊಳಗಡೆ ಎಲ್ ಡಿ ಎಲ್ ಬರುತ್ತೆ ಅದರೊಳಗಡೆ ಟ್ರೈಗ್ಲಿಸರೈಟಸ್ ಬರುತ್ತೆ ನಾರ್ಮಲ್ ರೇಂಜ್ಗಿಂತ ಹತ್ತು ಜಾಸ್ತಿ ಇರ್ಬೋದು ಇಪ್ಪತ್ತು ಜಾಸ್ತಿ ಇರ್ಬೋದು ಮೂವತ್ತು ಜಾಸ್ತಿ ಇರ್ಬೋದು ನಲ್ವತ್ತು ಜಾಸ್ತಿ ಇರ್ಬೋದು ನೂರು ಜಾಸ್ತಿ ಇರ್ಬೋದು ಸೊ ಹೀಗಾಗಿ ಅದಕ್ಕೆ ಯಾವುದೇ ಕಾರಣಕ್ಕೂ ಭಯ ಪಡುವಂಥದ್ದು ಯಾವುದೇ ಕಾರಣಕ್ಕೂ ಅವಶ್ಯಕತೆ ಇಲ್ಲ ಕೊಲೆಸ್ಟ್ರಾಲ್ ಟೆಸ್ಟಿಂಗ್ ಪ್ರೊಸೀಜರ್ ಏನಿದೆ ಒಂದು ಬಂದು ಒಂದು ಹತ್ತು ಹದಿನೈದು ವರ್ಷ ಆಯಿತು ನಾವು ಈ ಭೂಮಿ ಮೇಲೆ ಇರಲಿಕ್ಕತ್ತು ಸಾವಿರಾರು ವರ್ಷಗಳಿಂದ ಇರ್ತಾಯಿದ್ವಿ ಓಕೆ ಸೊ ಹೀಗಾಗಿ ಯಾವುದೇ ಕಾರಣಕ್ಕೂ ಅದ್ರ ಬಗ್ಗೆ ಭಯಪಡೋಂಥದ್ದೇನು ಅವಶ್ಯಕತೆ ಇಲ್ಲ ಆಮೇಲೆ ನೆಕ್ಸ್ಟ್ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ನೋಡಿ ಭಾಳ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಈ ವಿಡಿಯೋ ಪಾರ್ಟ್ ಆಫ್ ದಿ ವೀಡಿಯೋ ಇದು ಟ್ರೀಟ್ಮೆಂಟ್ ಯಾವತ್ತೂ ಕೂಡ ಕೊಲೆಸ್ಟ್ರಾಲ್ ಇನ್ನೂರ ಇಪ್ಪತ್ತು ಇನ್ನೂರ ಮೂವತ್ತು ಇನ್ನೂರ ಐವತ್ತು ಬಂದಿದೆ ಮುನ್ನೂರ ಮುನ್ನೂರೈವತ್ತು ನಾಲ್ಕುನೂರು ಎಷ್ಟೇ ಬಂದರೂ ಕೂಡ ಯಾವುದೇ ಕಾರಣಕ್ಕೂ ಟ್ಯಾಬ್ಲೆಟ್ ಅಥವಾ ಮೆಡಿಸಿನಿಂದ ಕೊಲೆಸ್ಟ್ರಾಲ್ ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡಬಾರ್ದು ಯಾಕೆ ಮಾಡಬಾರ್ದು ಅಂದರೆ ಇಂಗ್ಲೀಷ್ ಮೆಡಿಸಿನ್ ಮಾಡರ್ನ್ ಸೈನ್ಸಲ್ಲಿ ಸಿಗುವಂಥ ಏನು ಕೊಲೆಸ್ಟ್ರಾಲ್ ಲೋವರಿಂಗ್ ಅಥವಾ ಲಿಪಿಡ್ ಲೋವರಿಂಗ್ ಟ್ಯಾಬ್ಲೆಟ್ಸ್ ಏನಿದ್ದಾವೆ ಅವು ಲಾಭಕ್ಕಿಂತ ಹಾನಿ ಮಾಡುವುದೇ ಹೆಚ್ಚು ಎಸ್ ಯಾಕಂದರೆ ಫಾರ್ ಎಕ್ಸಾಂಪಲ್ ನಾವು ತೊಗೊಳ್ತಾ ಇರುವಂತಹ ಮೆಡಿಸಿನ್ ಕೊಲೆಸ್ಟ್ರಾಲ್ ಲೋವರಿಂಗ್ ಕೊಲೆಸ್ಟ್ರಾಲ್ ಕಡಿಮೆ ಮಾಡುವಂಥ ಮೆಡಿಸಿನ್ ಇರ್ತದೆ ಆದರೆ ಆ ಟ್ಯಾಬ್ಲೆಟಿಗೆ ಗೊತ್ತಿರಲ್ಲ ವೆದರ್ ಐ ಹ್ಯಾವ್ ಟು ರಿಮೂವ್ ಹೆಚ್ ಡಿ ಎಲ್ ಆರ್ ವೆದರ್ ಐ ಹ್ಯಾವ್ ಟು ರಿಮೂವ್ ಎಲ್ ಡಿ ಎಲ್ ಒಳ್ಳೆ ಒಳ್ಳೆ ಕೊಲೆಸ್ಟ್ರಾಲ್ ತೆಗಿಬೇಕಾ ಅಥವಾ ಕೆಟ್ಟ ಕೊಲೆಸ್ಟ್ರಾಲ್ ತೆಗಿಬೇಕಾ ಅನ್ನೋದು ಆ ಟ್ಯಾಬ್ಲೆಟ್ ನಿರ್ಜೀವಿಯಾದ ಟ್ಯಾಬ್ಲೆಟ್ಗೆ ಗೊತ್ತಿರಲ್ಲ ಬಟ್ ಆ ಟ್ಯಾಬ್ಲೆಟ್ ಏನು ಮಾಡುತ್ತೆ ಅಂದರೆ ಒಳ್ಳೆಯದ ಕೆಟ್ಟದ ಕೆಟ್ಟ ಕೊಲೆಸ್ಟ್ರಾಲ್ ಜೊತೆಗೆ ಒಳ್ಳೆಯ ಕೊಲೆಸ್ಟ್ರಾಲು ಕೂಡ ತೆಗೆದಾಕತ್ತೆ ಅದಕ್ಕೆ ಸ್ಟ್ಯಾಟಿನ್ ಗ್ರೂಪ್ಸ್ ಅಂತಾರೆ ನಿಮಗೆ ಯಾವುದಾದ್ರೂ ವೈದ್ಯರು ನಿಮಗೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡುವಂಥ ಟ್ಯಾಬ್ಲೆಟ್ ಕೊಟ್ಟಿದ್ದಾರೋ ಇಲ್ಲವೋ ಅಂತ ಹೇಗೆ ಕಂಡುಹಿಡಿಬೇಕು ಅಂದರೆ ನಿಮ್ಮ ಮೆಡಿಸಿನ್ ಬ್ರ್ಯಾಂಡ್ ನೇಮ್ ಇರುತ್ತೆ ಅದರ ಮೇಲೆ ಒಂದು ಚಿಕ್ಕ ಅಕ್ಷರದಲ್ಲಿ ಅದರ ಕೆಮಿಕಲ್ ಕಂಟೆಂಟ್ ಬರೆದಿರ್ತದೆ ಅದರಲ್ಲಿ ಕೊನೆಯಲ್ಲಿ ಸ್ಟ್ಯಾಟಿನ್ ಅಟೋರ್ವಾ ಸ್ಟ್ಯಾಟಿನ್ ರೊಜೋರ್ವಾ ಸ್ಟ್ಯಾಟಿನ್ ಈ ರೀತಿಯಾಗಿ ಸ್ಟ್ಯಾಟಿನ್ ಇಂದ ವರ್ಲ್ಡಿಂದ ಎಂಡ್ ಆಗ್ತಾ ಇದ್ರೆ ಆ ಕೆಮಿಕಲ್ ನೇಮು ಅದು ಖಂಡಿತವಾಗೂ ಕೊಲೆಸ್ಟ್ರಾಲ್ ಕಡಿಮೆ ಮಾಡುವಂಥ ಔಷಧಿ ಆ ಔಷಧಿ ಏನು ಮಾಡುತ್ತೆ ಬಾಡಿ ಒಳಗಡೆ ಹೋದ ಮೇಲೆ ಕೇವಲ ಹೆಚ್ ಎಲ್ ಡಿ ಎಲ್ಲನ್ನು ಹಾಕೋದಿಲ್ಲ ಅದರ ಜೊತೆಗೆ ಎಚ್ ಡಿ ಎಲ್ಲನ್ನು ತೆಗೆದು ಸಂಪೂರ್ಣವಾಗಿ ಕೊಲೆಸ್ಟ್ರಾಲ್ನಿಂದನೇ ಮುಕ್ತಿ ನಿಮಗೆ ಹೊಂದಿಸ್ತದೆ ಅದು ಯಾವ ರೀತಿ ಕೆಲಸ ಮಾಡುತ್ತೆ ಒಂದು ಉದಾಹರಣೆಯಾಗಿ ಹೇಳ್ತೀನಿ ನನ್ನ ಹಿಂದೆ ಒಂದು ಗದ್ದೆ ಇದೆ ಆ ಗದ್ದೆಯಲ್ಲಿ ತುಂಬ ಉಪಯುಕ್ತವಾದ ಹತ್ತಿ ಮೆಣಸಿನಕಾಯಿ ಈ ರೀತಿಯಾದ ಬೆಳೆಗಳನ್ನು ಬೆಳೆದಿದ್ದಾರೆ ಪ್ರಾಬ್ಲಮ್ ಏನಾಗುತ್ತೆ ಮಧ್ಯ ಮಧ್ಯದಲ್ಲಿ ಕಸ ಅಥವಾ ಕಳೆ ಬೆಳೆದಿರುತ್ತೆ ಆ ಕಳೆಯನ್ನು ತೆಗೆಯಲು ನೀವೇನಾದರೂ ಆಟೋಮೆಟಿಕ್ ಒಂದು ಬುಲ್ಡೋಜರ್ ಅಥವಾ ಆಟೋಮೆಟಿಕ್ ಮಷಿನ್ ಏನಾದರೂ ಹಚ್ಚಿದರೆ ಅದು ಕೇವಲ ಕಳೆಯನ್ನು ತೆಗೆಯೋದಿಲ್ಲ ಕಳೆಯ ಜೊತೆಗೆ ಉಪಯೋಗಕಾರಿಯಾಗಿರುವಂಥ ಹತ್ತಿ ಮೆಣಸಿನಕಾಯಿ ಜೋಳ ತೊಗರಿ ಇಂಥ ಬೆಳೆಗಳನ್ನು ಕೂಡ ತೆಗೆದುಬಿಡುತ್ತೆ ಯಾಕಂದ್ರೆ ದ್ಯಾಟ್ ಈಸ್ ಆಟೋಮ್ಯಾಟಿಕ್ ಮಷಿನ್ ಇಟ್ ಡಸಂಟ್ ನೋ ವಾಟ್ ಈಸ್ ವಿಚ್ ಇಸ್ ಗುಡ್ ಆ್ಯಂಡ್ ವಿಚ್ ಇಸ್ ಬ್ಯಾಡ್ ಓಕೆ ಈ ಮೆಡಿಸಿನ್ ಕೂಡ ಅದೇ ರೀತಿಯಾಗಿ ಕೆಲಸ ಮಾಡುತ್ತೆ ಆಗ ಆ ಕಳೆಯನ್ನು ತೆಗಿಲಿಕ್ಕೆ ನಾವು ಕೇವಲ ಮ್ಯಾನ್ಯೂಯಲ್ ಆಗಿ ಮನುಷ್ಯರನ್ನೇ ಹಚ್ಚಬೇಕು ಆಗ ಮಾತ್ರ ಕಳೆ ತೆಗೆದು ಇರು ಬೇಕಾಗದ್ದನ್ನು ಇಡ್ತಾರೆ ಮನುಷ್ಯರು ತಮ್ಮ ಬುದ್ಧಿ ಉಪಯೋಗಿಸಿ ಸೊ ಅದೇ ರೀತಿಯಾಗಿ ನೀವು ಕೊಲೆಸ್ಟ್ರಾಲ್ ಲೋವರಿಂಗ್ ಏನಾದರೂ ಟ್ಯಾಬ್ಲೆಟ್ ತೊಗೊಳ್ತಾ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ಉಪಯೋಗಕಾರಿ ಕೊಲೆಸ್ಟ್ರಾಲ್ ಕೂಡ ಬಾಡಿಯಿಂದ ತೆಗೆದುಹಾಕ್ತದೆ ನೀವು ಬೇಕಾದರೆ ಇಂಟರ್ನೆಟ್ಟಲ್ಲಿ ನೀವು ಸರ್ಚ್ ಮಾಡಿ ನೋಡಿ ಸ್ಟ್ಯಾಟಿನ್ ಗ್ರೂಪ್ಸಿನ ಟ್ಯಾಬ್ಲೆಟ್ಸಿನ ಸೈಡ್ ಎಫೆಕ್ಟ್ಸ್ ಬಗ್ಗೆ ನೀವು ಓದಿದಾಗ ಅದರಲ್ಲಿ ಡಯಾಬಿಟಿಸ್ ಮೆಲಿಟಸ್ ಬರೋದು ಸತ್ಯಾಂಶ ಹೊರಗಡೆ ಬಂದಿದೆ ಯಾರು ಜಾಸ್ತಿ ತುಂಬ ಹೊತ್ತು ತುಂಬ ವರ್ಷಗಟ್ಟಲೆ ಯಾರು ಸ್ಟ್ಯಾಟಿನ್ ಗ್ರೂಪ್ ಅಂದರೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡುವಂಥ ಮೆಡಿಸಿನ್ ಏನು ನುಂಗ್ತಾರೆ ಅವರಿಗೆ ಡಯಾಬಿಟಿಸ್ ಬರುತ್ತೆ ಒಂದಿನ ಅವರಿಗೆ ನಡೆದ್ರೆ ದಮ್ ಬರಲಿಕ್ಕೆ ಶುರು ಮಾಡ್ತದೆ ಅವರಿಗೆ ಬೇರೆ ಬೇರೆ ಆದಂಥ ಕಾಂಪ್ಲಿಕೇಶನ್ಸ್ ಕೂಡ ಕಾಣಿಸಿದಾವೆ ಇದು ನಾನು ಹೇಳ್ತಾ ಇಲ್ಲ ಇದು ರಿಸರ್ಚ್ ಮಾಡಿರುವಂಥ ಫಾರ್ಮಾಸ್ಯೂಟಿಕಲ್ ಕಂಪ್ನಿಗಳು ರಿಸರ್ಚ್ ಮಾಡಿ ಇರುವಂಥದ್ದೇ ಮ್ಯಾಟ್ರ್ ನಾನು ಹೇಳ್ತಾ ಇದ್ದೀನಿ ಹಿಂದೆ ಒಂದು ಕಾಲದಲ್ಲಿ ತುಂಬ ಕಾರ್ಡಿಯೋಲಜಿಸ್ಟು ಹಾರ್ಟ್ ಸ್ಪೆಷಲಿಸ್ಟು ಕೊಲೆಸ್ಟ್ರಾಲ್ ಕಡಿಮೆ ಮಾಡುವಂಥ ಮೆಡಿಸಿನ್ಸು ದಿನನಿತ್ಯವೂ ಸಾವಿರಾರು ಗಟ್ಟಲೆ ಉಪಯೋಗಿಸ್ತಾ ಇದ್ದರು ಆದರೆ ಇವತ್ತು ಅವರಿಗೂ ಕೂಡ ಅದರ ಸತ್ಯಾಂಶ ಗೊತ್ತಾಗ್ತಾಯಿದೆ ಅದರಿಂದ ಇರುವಂಥ ಹಾನಿ ಗೊತ್ತಾಗ್ತದೆ ಇತ್ತೀಚಿನ ದಿನಗಳಲ್ಲಿ ಅದು ಕೂಡ ತುಂಬ ಕಾರ್ಡಿಯೋಲಜಿಸ್ಟ್ಸ್ ಏನಿದ್ದಾರೆ ಅದನ್ನು ಉಪಯೋಗಿಸೋದನ್ನು ಕಡಿಮೆ ಮಾಡಿದೆ ಓಕೆ ಇನ್ನು ನ್ಯಾಚುರಲ್ ವೇನೇ ಯಾವತ್ತೂ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಬೇಕು ಅಕಸ್ಮಾತ್ ನಿಮ್ಮದೇನಾದರೂ ಹೆಚ್ಚಿದ್ರೆ ಅದು ನಾರ್ಮಲ್ ರೇಂಜ್ಗಿಂತ ನೂರ ಐವತ್ತರ ಮೇಲಿದ್ದರೆ ಅಂದರೆ ನಾರ್ಮಲ್ ರೇಂಜ್ ಇನ್ನೂರಿದ್ದರೆ ನಿಮ್ಮ ಕೊಲೆಸ್ಟ್ರಾಲ್ ಮುನ್ನೂರ ಐವತ್ತರ ಮೇಲಿದ್ದರೆ ಮಾತ್ರ ಅದರ ಟ್ರೀಟ್ಮೆಂಟ್ ಬಗ್ಗೆ ವಿಚಾರ ಮಾಡಬೇಕು ಇಲ್ಲದಿದ್ದರೆ ಯಾವುದೇ ಕಾರಣಕ್ಕೂ ವಿಚಾರ ಮಾಡುವಂಥ ಅವಶ್ಯಕತೆ ಇಲ್ಲ ಮೋಸ್ಟ್ ನ್ಯಾಚುರಲ್ ವೇ ಟು ರಿಮೂವ್ ಕೊಲೆಸ್ಟ್ರಾಲ್ ಇಸ್ ಅ ಡೈಟ್ ಫಸ್ಟ್ ಥಿಂಗ್ ಯಾಕಂದರೆ ಯೂಶುವಲಿ ಕೊಲೆಸ್ಟ್ರಾಲ್ ಹೆಚ್ಚಾಗೋದೇ ಅತಿಯಾದ ಜಂಕ್ ಫುಡ್ ತಿನ್ನೋದ್ರಿಂದ ಸಾಲ್ಟ್ ಇನ್ಟೇಕು ಅತಿಯಾದ ಆಯಿಲಿ ಫುಡ್ ತಿನ್ನೋದರಿಂದ ಓಕೆ ಘೀ ಬೇರೆ ಆಯಿಲ್ ಬೇರೆ ಘೀ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದ್ದೀನಿ ಘೀ ತಿಂದರೆ ಘೀ ಉಪಯೋಗ ಮಾಡೋದ್ರಿಂದ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಆಯಿಲ್ ಉಪಯೋಗ ಮಾಡೋದ್ರಿಂದ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತೆ ಡೈಟಿಂದನೇ ಆದಷ್ಟು ಕೊಲೆಸ್ಟ್ರಾಲ್ ಕಡಿಮೆ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡಬೇಕು ಸೆಕೆಂಡ್ ಮೇನ್ ಇಂಪಾರ್ಟೆಂಟ್ ಥಿಂಗ್ ಎಕ್ಸಸೈಸ್ ಡ್ಯೂ ಟು ಲ್ಯಾಕ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ ಓನ್ಲಿ ಕೊಲೆಸ್ಟ್ರಾಲ್ ಹೆಚ್ಚಾಗಿರುತ್ತದೆ ಸೊ ಹಾಗಾಗಿ ನೀವು ದಿನನಿತ್ಯ ಒಂದು ಗಂಟೆ ಯಾವುದೇ ಒಂದು ಎಕ್ಸಸೈಸ್ ಕಪಾಲ್ ಬಾಟಿ ಆಗಿರ್ಬೋದು ಯೋಗ ಆಗಿರ್ಬೋದು ಪ್ರಾಣಾಯಾಮ ಆಗಿರ್ಬೋದು ಲೋ ಲೈಟಾಗಿ ವಾಕಿಂಗ್ ಆಗಿರ್ಬೋದು ಒಟ್ಟಿನಲ್ಲಿ ಬೆವರು ಹರಿಸಿರುವಂಥ ಕೆಲವೊಂದು ಎಕ್ಸಸೈಸ್ ಮಾಡೋದರಿಂದ ನೀವು ಸಂಪೂರ್ಣವಾಗಿ ಕೊಲೆಸ್ಟ್ರಾಲನ್ನು ಹತೋಟಿಗೆ ತರಬೋದು ಆಮೇಲೆ ಥರ್ಡ್ ಥಿಂಗ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಪಂಚಕರ್ಮ ನಿಮ್ಮ ಬಾಡಿ ವೇಟ್ ಏನಾದರೂ ಹಂಡ್ರೆಡು ಒನ್ ಟೆನ್ನು ಒನ್ ಟ್ವೆಂಟಿ ಈ ರೀತಿ ಏನಾದರೂ ಇದ್ದು ನಿಮ್ಮ ಕೊಲೆಸ್ಟ್ರಾಲ್ ಲೆವೆಲ್ ತುಂಬ ಇತ್ತು ಅಂದರೆ ಪಂಚಕರ್ಮ ಒನ್ ಆಫ್ ದಿ ಬೆಸ್ಟ್ ಟ್ರೀಟ್ಮೆಂಟ್ ಇನ್ ದಿ ವರ್ಲ್ಡ್ ಆಯುರ್ವೇದಿಕ್ ಪಂಚಕರ್ಮ ತರ್ಟಿ ಥರ್ಟೀನ್ ಟು ಫೋರ್ಟೀನ್ ಡೇಸ್ ಕೋರ್ಸ್ ಇದೆ ಅದು ಅದರಿಂದ ನಿಮ್ಮದು ಬಾಡಿ ವೇಟ್ ಕೂಡ ಲಾಸ್ ಆಗುತ್ತೆ ಬಾಡಿ ಕ್ಲೀನ್ಸಿಂಗ್ ಆಗುತ್ತೆ ಕೊಲೆಸ್ಟ್ರಾಲ್ ಕೂಡ ಸಾಕಷ್ಟು ತಕ್ಕ ಮಟ್ಟಿಗೆ ಕಂಟ್ರೋಲ್ ಮಾಡ್ಬೋದು ಅದನ್ನು ಬಿಟ್ಟು ಆಯುರ್ವೇದಿಕ್ಕಲ್ಲಿ ಕೆಲವೊಂದು ಮೆಡಿಸಿನ್ಸ್ ಕೂಡ ಲಭ್ಯ ಇದ್ದಾವೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡಲಿಕ್ಕೆ ನ್ಯಾಚುರಲ್ ಮೆಡಿಸಿನ್ಸ್ ಯಾವುದೇ ಥರದ ಸೈಡ್ ಎಫೆಕ್ಟ್ ಇಲ್ಲ ಇಲ್ಲದೇ ಇರುವಂಥದ್ದು ಓಕೆ ಅವನು ಕೂಡ ನೀವು ಟ್ರೈ ಮಾಡ್ಬೋದು ಇಷ್ಟು ನಾನು ಕೊಲೆಸ್ಟ್ರಾಲ್ ಬಗ್ಗೆ ನಾನು ಮಾಹಿತಿ ನೀಡಿದ್ದೀನಿ ನಿಮಗೂ ಕೂಡ ಈ ವಿಡಿಯೋ ಬಹುಜನ ಉಪಯೋಗಿ ಅನಿಸಿದ್ರೆ ಖಂಡಿತವಾಗೂ ಶೇರ್ ಮಾಡಲು ಮರಿಬೇಡಿ ನಿಮ್ಮಲ್ಲಿಯೂ ಕೂಡ ಯಾವುದಾದ್ರೂ ದೈಹಿಕ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟ ಗೊಂದಲಗಳು ಪ್ರಶ್ನೆಗಳು ಸಮಸ್ಯೆಗಳು ಪ್ರಶ್ನೆಗಳು ಅಥವಾ ಸೆಲ್ಫ್ ಹೆಲ್ತ್ ರಿಪೋರ್ಟ್ ಅನಾಲೈಸಿಸ್ ಏನಾದರೂ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿ ನಾವು ಫೋನ್ ಕಾಲ್ಸ್ ರಿಸೀವ್ ಮಾಡೋದಿಲ್ಲ ನಮ್ಮ ಪರ್ಸ್ನಲ್ ಕನ್ಸಲ್ಟೇಷನ್ ಫ್ರೀ ಇರೋದಿಲ್ಲ ಟು ಫಿಫ್ಟಿ ರುಪೀಸ್ ಪರ್ ಕನ್ಸಲ್ಟೇಷನ್ ಇರುತ್ತೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸ್ಟೇ ಹೆಲ್ದಿ